ಕಾಂಗ್ರೆಸ್ನಲ್ಲಿ 5 ದಿನಗಳಿಂದ ನಡೀತಾ ಇದ್ದ ಖಾತೆ ಗುದ್ದಾಟಕ್ಕೆ ಇದೀಗ ತೆರೆ ಬಿದ್ದಿದೆ. ಖಾತೆ ಹಂಚಿಕೆ ಫೈನಲ್ ಆಗಿದ್ದು ಸುವರ್ಣ ನ್ಯೂಸ್ಗೆ ಅಧಿಕೃತ ಪಟ್ಟಿ ಲಭ್ಯ ಆಗಿದೆ. 5 ದಿನಗಳಿಂದ ನಡೀತಾ ಇದ್ದ ಖಾತೆ ಗುದ್ದಾಟಕ್ಕೆ ಈಗ ತೆರೆ ಬಿದ್ದಿದೆ. ಖಾತೆ ಹಂಚಿಕೆಯ ಫೈನಲ್ ಲಿಸ್ಟ್ ಏನಿದೆ ಅದು ಸುವರ್ಣ ನ್ಯೂಸ್ಗೆ ಅಧಿಕೃತ ಪಟ್ಟಿ ಲಭ್ಯವಾಗಿದೆ. ಆ ಪಟ್ಟಿಯಲ್ಲಿ ಯಾರ್ಯಾರಿಗೆ ಯಾವ ಯಾವ ಖಾತೆ, ಎಸ್ ಡಿಸಿಎಂ ಪರಮೇಶ್ವರ್ ಬಳಿ ಇದ್ದ ಗೃಹ ಖಾತೆ ಎಂಬಿ ಪಾಟೀಲ ಪಾಲಾಗಿದೆ. ಇನ್ನು ಪರಮೇಶ್ವರ್ ಬಳಿ ಇದ್ದ ಗೃಹ ಖಾತೆಯನ್ನ ಕಿತ್ಕೊಂಡು ಹೊಸ 2 ಖಾತೆಯನ್ನ ಪರಮೇಶ್ವರ್ ಅವರಿಗೆ ನೀಡಲಾಗಿದೆ ಅನ್ನುವ ಮಾಹಿತಿ ತಿಳಿದು ಬರ್ತಾ ಇದ್ದು, ಗೃಹ ಖಾತೆಯನ್ನ ಎಂಬಿ ಪಾಟೀಲ್ಗೆ ನೀಡಲಾಗಿದ್ದು ಅದರ ಬದಲಿಗೆ 2 ಹೊಸ ಖಾತೆ, ಬೆಂಗಳೂರು ನಗರ ಅಭಿವೃದ್ಧಿ ಕಾನೂನು ಮತ್ತು ಸಂಸದೀಯ ಖಾತೆ, ITBT ವಿಜ್ಞಾನ ಖಾತೆಯನ್ನ ನೀಡಲಾಗ್ತಾ ಇರುವಂತಹ ಇನ್ನು ಡಿಕೆಶಿಗೆ ವೈದ್ಯಕೀಯ ಶಿಕ್ಷಣದ ಬದಲು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆಯನ್ನ ನೀಡಲಾಗ್ತಾ ಇದ್ದು, ವೈದ್ಯಕೀಯ ಶಿಕ್ಷಣ ಖಾತೆಯನ್ನ ಕಿತ್ಕೊಂಡ್ರು. ಡಿಕೆಶಿ ಬಳಿ 3 ಖಾತೆಗಳು ಇರಲಿವೆ. ಡಿಕೆಶಿ ಬಳಿ ಜಲಸಂಪನ್ಮೂಲ, ಕನ್ನಡ ಸಂಸ್ಕೃತಿ ಮತ್ತು ವಾರ್ತಾ ಸಚಿವ ಇಲಾಖೆ ಖಾತೆಗಳು ಅವರಿಗೆ ಇರಲಿದೆ. ಡಿಕೆಶಿ 3 ಖಾತೆಗಳನ್ನ ಉಳಿಸಿಕೊಳ್ಳಿದ್ದಾರೆ. ಆರ್ವಿ ದೇಶಪಾಂಡೆಗೆ ಕೇವಲ 1 ಖಾತೆಯನ್ನ ನೀಡಲಾಗುತ್ತೆ. ಆ ಖಾತೆ ಕಂದಾಯ ಇಲಾಖೆ. ಸಕ್ಕರೆ ಖಾತೆಯನ್ನ ಕಿತ್ಕೊಂಡು ಜಾರ್ಜ್ ಬಳಿ ಈಗ ಕೈಗಾರಿಕಾ ಖಾತೆ ಮಾತ್ರ ಉಳಿದಿರುತ್ತೆ. ಇನ್ನು ಕೃಷ್ಣ ಭೈರೇಗೌಡ ಬಳಿ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಇಲಾಖೆ ಖಾತೆ ಉಳಿಯಲಿದೆ. ಡಿಕೆ ಶಿವಕುಮಾರ್ ಬಳಿ ಇದ್ದ ವೈದ್ಯಕೀಯ ಖಾತೆ ಆಪ್ತ ತುಕಾರಾಂ ಪಾಲಾಗಿದೆ. ಇನ್ನು ಪರಮೇಶ್ವರ್ ನಾಯಕ್ಗೆ ಮುಜರಾಯಿ ಖಾತೆ ಜೊತೆ ಕೌಶಲ್ಯ ಅಭಿವೃದ್ಧಿ ಖಾತೆಯನ್ನ ನೀಡಲಾಗುತ್ತೆ. ಎಸ್, ಇವಾಗ ಏನಷ್ಟು ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅವಿನಾಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅವಿನಾಶ್, ಕಳೆದ 5 ದಿನಗಳಿಂದ ಸಾಕಷ್ಟು ಹಗ್ಗಜಗ್ಗಾಟ ಇತ್ತು. ಯಾರಿಗೆ ಯಾವ ಖಾತೆ ಅನ್ನೋದೇ ಗೊಂದಲಕಾರಿಯಾಗಿತ್ತು. ಅದರಲ್ಲಿ ಕೆಲವು ಹಿರಿಯ ಸಚಿವರು ತಮ್ಮ ಖಾತೆಯನ್ನ ಬಿಟ್ಕೊಡೋದಕ್ಕೂ ಸಿದ್ಧ ಇರಲಿಲ್ಲ. ಒಟ್ಟಿನಲ್ಲಿ ಈಗ ಈ ಎಲ್ಲಾ ಗೊಂದಲಗಳಿಗೆ ತೆರೆ ಬಿದ್ದಿದ್ಯಾ, ಮತ್ತೆ ಅಸಮಾಧಾನದ ಹೊಗೆ ಆಡುವಂತಹ ಸಾಧ್ಯತೆ ಇದೆಯಾ, ಅಥವಾ ಎಲ್ಲವನ್ನು ತಣ್ಣಗಾಗಿಸಿದ್ದಾರಾ ವರಿಷ್ಠರು? ಭವನ, ಬಹುತೇಕ ತಣ್ಣಗಾಗುವಂತಹ ಲಕ್ಷಣ ಕಾಣಿಸ್ತದೆ. ಆದರೆ ಈ ಬೆಂಕಿ ಏನು ಭಿನ್ನಮತದ ಬೆಂಕಿ ಇದೆ, ಅದು ವೇಣುಗೋಪಾಲ್ ಅವರ ಕುರ್ಚಿಯ ಕೆಳಗಡೆ ಬಿದ್ದಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಸದ್ಯಕ್ಕೆ ಸಚಿವರ ಕಿತ್ತಾಟ ಬಹುತೇಕ ಅಂತ್ಯಗೊಂಡಿದೆ. ಖಾತೆ ಹಂಚಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಪರಮೇಶ್ವರ್ ಅವ್ರಿಗೆ ಏನು 2 ಪ್ರಭಾವಿ ಖಾತೆಗಳನ್ನ ಇಟ್ಕೊಂಡಿದ್ದರು. ಅವರಿಬ್ಬರಿಂದ ತೆಗೆದುಕೊಂಡು 2 ಮಧ್ಯಮ ಗಾತ್ರದ 2 ಇನ್ನೇ ಒಂದು ಹೆಚ್ಚುವರಿಯಾಗಿ ಖಾತೆಗಳನ್ನ ಕೊಡೋದ್ರ ಮೂಲಕ ಈ ಶಮನವನ್ನು ಮಾಡಿದ್ದಾರೆ. ಪರಮೇಶ್ವರ್ ಅವ್ರ ಹತ್ರ ಇದ್ದಂಥ ಗೃಹ ಖಾತೆಯನ್ನು ಎಂ ಬಿ ಪಾಟೀಲ್ ಅವ್ರಿಗೆ ಕೊಟ್ಟು, ಪರಮೇಶ್ವರ್ ಅವರಿಗೆ 2 ಬೇರೆ ಖಾತೆ, ITBT ಮತ್ತು ಇನ್ನೊಂದು ಖಾತೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವ್ರನ್ನೂ ಅದೇ ರೀತಿ ಸಮಾಧಾನ ಮಾಡಿದ್ದಾರೆ. ಆದರೆ ಒಂದು ವಿಷಯ ಏನಪ್ಪ ಅಂತಂದರೆ, ಇದೇ ಮೊದಲ ಬಾರಿಗೆ ಎಂ ಬಿ ಪಾಟೀಲ್ ಅವರಿಗೆ ಏನು ಗೃಹ ಖಾತೆ ಸಿಕ್ಕಿದೆ. ಮುಂದುವರಿದ ವರ್ಗಗಳಿಗೆ ಕಾಂಗ್ರೆಸ್ ಗೃಹ ಖಾತೆಯನ್ನು ಕೊಟ್ಟುವಂಥ ಉದಾಹರಣೆಗಳು ತುಂಬ ಕಡಿಮೆ. ಯಾವಾಗಿದ್ದರೂ ಕಾಂಗ್ರೆಸ್ ಸಚಿವರಿಗೆ ಖಾತೆಗಳನ್ನು ಹಂಚುವಾಗ ಗೃಹ ಖಾತೆಯನ್ನು ಒಂದು ಅಲ್ಪಸಂಖ್ಯಾತರಿಗೆ ಅಥವಾ ದಲಿತರಿಗೆ ಕೊಡುವಂಥ ಪದ್ಧತಿಯನ್ನು ಕಾಂಗ್ರೆಸ್ ದೇಶದ ಎಲ್ಲ ರಾಜ್ಯಗಳಲ್ಲಿ ಮಾಡ್ಕೊಂಡು ಬಂದಿದೆ. ಇದೇ ಮೊದಲ ಬಾರಿಗೆ ಮುಂದುವರಿದ ವರ್ಗದ ನಾಯಕರೊಬ್ಬರಿಗೆ ಗೃಹ ಖಾತೆಯನ್ನು ನೀಡಿ ಹೊಸದೊಂದು ಪದ್ಧತಿಗೆ ನಾಂದಿ ಆಡಿದೆ ಅಂತ ಹೇಳ್ಬೋದು ಭವನ.
ಎಸ್, ಇಲ್ಲಿ ಇಲ್ಲಿ ಪ್ರಮುಖವಾಗಿ ಡಿ ಕೆ ಶಿಯಿಂದ ಒಂದು ಖಾತೆಯನ್ನ ಕಿತ್ತು ಇವಾಗ ಮೂರು ಖಾತೆ ಉಳಿದಿರುವಂತಹದ್ದು. ಪರಮೇಶ್ವರ್ ಅವರಿಗೂ ಕೂಡ ಖಾತೆ ಬದಲಾವಣೆ ಆಗಿದ್ರು, ಗೃಹ ಖಾತೆಯನ್ನ ತೆಗೆದುಕೊಂಡ್ರು ಕೂಡ ಮೂರು ಖಾತೆ ಅವರಲ್ಲೂ ಉಳಿದುಕೊಳ್ಳುವಂತಹದ್ದು. ಆದ್ರೆ ಇಲ್ಲಿಗೆ ಈ ಗೊಂದಲ ನಿವಾರಣೆ ಆಗುತ್ತಾ ಅಥವಾ ಇದ್ರ ಅದಲು ಬದಲಿನಿಂದ ಈ ಕೋಲ್ಡ್ ವಾರ್ ಅಥವಾ ಶೀತಲ ಸಮರ ಏನಿದೆ ಅದು ಮುಂದುವರಿಯುವಂತಹ ಸಾಧ್ಯತೆ ಎಷ್ಟು ಮಟ್ಟಿಗಿದೆ ಅವಿನಾಶ್? ಖಾತೆ ಹಂಚಿಕೆಯ ಜಗಳ ಬಹುತೇಕ ಅಂತ್ಯಗೊಂಡಿದೆ ಅಂತ ಹೇಳ್ಬೋದು. ಯಾಕಂದರೆ ಇವರೆಲ್ಲರನ್ನು ಸಮಾಧಾನಿಸಿ ಇಷ್ಟೆಲ್ಲ ಟೈಮ್ ತೆಗೆದುಕೊಂಡು ನಿನ್ನೆ ಸಂಜೆಯೇ ಬಿಡುಗಡೆ ಆಗಬೇಕಿದ್ದ ಪಟ್ಟಿ ಈಗ ಬಿಡುಗಡೆ ಆಗಲಿಕ್ಕೆ ಕಾರಣ ಇವರನ್ನ ಸಮಾಧಾನಿಸುವಂಥ ಕೆಲಸ. ಒಂದು ಖಾತೆ ತಗೊಂಡ್ರು ನಿಮ್ಗೆ ಎರಡು ಖಾತೆ ಕೊಟ್ಟಿದ್ದೀವಲ್ಲ ಅನ್ನುವ ರೂಪದಲ್ಲಿ ಸಮಾಧಾನವನ್ನು ಹೇಳಿ, ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಂದ ತೆಗೆದುಕೊಂಡಿರುವಂಥ ವೈದ್ಯಕೀಯ ಶಿಕ್ಷಣವನ್ನು ಅವರದ ಆಪ್ತರೇ ಆಗಿರುವಂಥ ಈ ತುಕಾರಾಮ್ ಅವರಿಗೆ ಕೊಟ್ಟಿದ್ದಾರೆ. ಅಂದರೆ ಅದು ಡಿ ಕೆ ಶಿವಕುಮಾರ್ ಅವರ ಕಣ್ಣಂಚಿನಲ್ಲೇ ಆ ಖಾತೆ ಕೆಲಸ ನಿರ್ವಹಿಸುವಂತೆ ಹೈಕಮಾಂಡ್ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಅಂದರೂ ತಪ್ಪಾಗಲಾರದು ಭಾವನಾ. ಎಸ್, ಇದರ ಜೊತೆಗೆ ರೆಡ್ಡಿ ಸಮುದಾಯ ಸೇರಿದಂತೆ ಇತರ ಹಿರಿಯ ಶಾಸಕರೇನಿದ್ದಾರೆ ಅವರ ಅಸಮಾಧಾನ ಇನ್ನೂ ಹೊಗೆ ಆಡ್ತಾ ಇರುವಂತಹದ್ದು. ಆ ಅಸಮಾಧಾನ ಪರಿಹಾರಕ್ಕೆ ಸದ್ಯಕ್ಕೆ ದೋಸ್ತಿ ಸರ್ಕಾರ ಆಗಲಿ ಅಥವಾ ಕಾಂಗ್ರೆಸ್ ವರಿಷ್ಠರಾಗಲಿ ಏನೆಲ್ಲ ಪ್ಲಾನ್ ಮಾಡ್ಕೊಳ್ತಿದ್ದಾರೆ? ಯಾಕೆಂದ್ರೆ ಈಗಾಗಲೇ ರೆಡ್ಡಿ ಸಮುದಾಯ ಒಪ್ಪಬಾರದು, ಬೇರೆ ಯಾವುದೇ ಅಧಿಕಾರವನ್ನು ಕೊಟ್ಟರೂ ಒಪ್ಪಬಾರದು, ಕೇವಲ ಸಚಿವ ಸ್ಥಾನವನ್ನು ಕೊಟ್ಟರೆ ಮಾತ್ರ ಒಪ್ಕೊಳ್ಬೇಕು ಅನ್ನುವಂತಹ ಒಂದು ಮಾತು ಕೂಡ ಮೂರು ಜನ ಹಿರಿಯ ಶಾಸಕರಲ್ಲಿ ಕೇಳಿ ಬರ್ತಾ ಇದೆ, ಅವರ ಮಧ್ಯದಲ್ಲಿಯೇ ಡಿಸ್ಕಸ್ ಆಗ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಅವರಿಗೆ ಭರವಸೆಯ ಮೂಲಕ ಸಮಾಧಾನವನ್ನು ಹೇಳುವುದು ಬಿಟ್ಟರೆ ಕಾಂಗ್ರೆಸ್ಗೆ ಬೇರೆ ಯಾವುದೇ ದಾರಿ ಇಲ್ಲ. ಯಾಕಂದರೆ ಕಾಂಗ್ರೆಸ್ ಪಾಲಿನ ಎಲ್ಲ ಸಚಿವ ಸ್ಥಾನಗಳನ್ನು ಭರ್ತಿ ಮಾಡಲಾಗಿದೆ. ಹೀಗಾಗಿ ಈಗ ಯಾರನ್ನೇ ಕೈ ಬಿಟ್ಟು ಹೊಸದಾಗಿ ತೆಗೆದುಕೊಂಡ್ರು ಮತ್ತೊಂದು ದೊಡ್ಡ ಸಮಸ್ಯೆ ಎದುರಾಗೋದ್ರಿಂದ ಸದ್ಯಕ್ಕೆ ಅವರಿಗೆ ಭರವಸೆ ನೀಡೋದಷ್ಟೇ ಕಾಂಗ್ರೆಸ್ ಮುಂದಿರುವಂಥ ದಾರಿ. ಅವರಿಗೆ ಭರವಸೆ ನೀಡಿ ಮುಂದಿನ ಸಚಿವ ಸಂಪುಟ ವಿಸ್ತರಣೆ ವೇಳೆ ಅವ್ರಿಗೊಂದು ಅವಕಾಶ ಕಲ್ಪಿಸೋದು, ಒಂದು ಒಳ್ಳೆ ಖಾತೆಯನ್ನು ನೀಡೋದಷ್ಟೇ ಕಾಂಗ್ರೆಸ್ಗಿರುವ ದಾರಿ. ಜೊತೆಗೆ ಏನು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಹಿರಿಯ ಶಾಸಕರು, ಅವರ ಮುಂದೆ ಇರೋದು ಕೂಡ ಕಾಯೋದು ಬಿಟ್ಟರೆ ಬೇರೆ ದಾರಿ ಇಲ್ಲ ಭಾವನಾ. ಎಸ್, ಧನ್ಯವಾದ ಅವಿನಾಶ್, ನಿಮ್ಮೆಲ್ಲ ಮಾಹಿತಿ.